ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ಕಾಲದಲ್ಲಿ ಬಾಲನಟಿಯಾಗಿ ಮಿಂಚು ಹರಿಸಿದ್ರು ಬೇಬಿ ಶ್ಯಾಮಿಲಿ. ಇವನ ನಟನೆಗೆ ಅದೆಷ್ಟೋ ಕನ್ನಡ ಅಭಿಮಾನಿಗಳು ಮಾರು ಹೋಗಿದ್ರು. ಆಗಿನ ದಿನಗಳಲ್ಲಿ ಈ ಮುದ್ದು ಮುಖದ ಚೆಲುವೆ ಬೇಬಿ ಶ್ಯಾಮಿಲಿ ತನ್ನ ವಯಸ್ಸಿಗೆ ಮೀರಿ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಈಗ ನಟಿ ಬೇಬಿ ಶ್ಯಾಮಿಲಿ ಎಂತಹ ಸ್ಥಿತಿಗೆ ಬಂದಿದ್ದಾರೆ ಗೊತ್ತಾ? ಅದನ್ನ ಹೇಳ್ತೀವಿ ಮುಂದೆ ನೋಡಿ. ಹೌದು, ಕಾಲ ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ಯಾಕೆ ಅಂತೀರಾ? ಬಾಲನಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಬೇಬಿ ಶ್ಯಾಮಿಲಿ ಕನ್ನಡ ಚಿತ್ರರಂಗದಲ್ಲಿ ಸಖತ್ತಾಗಿ ಮಿಂಚು ಹರಿಸಿದ್ರು. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ನಟರು ಎಷ್ಟು ಸಂಭಾವನೆಯನ್ನ ಪಡಿತಾರೋ ಅಷ್ಟೇ ಸಂಭಾವನೆಯನ್ನ ನಟಿ ಬೇಬಿ ಶ್ಯಾಮಿಲಿ ಕೂಡ ಪಡಿತಾ ಇದ್ರು. ಅಷ್ಟು ಫೇಮಸ್ ಆಗಿದ್ದ ಇವರು ಈಗ ಏನ್ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ಶಾಕ್ ಆಗ್ತೀರಾ. ದಿನ ಕಳೆದಂತೆ ಬೆಳೆದು ದೊಡ್ಡವಳಾದ ನಟಿ ಬೇಬಿ ಶ್ಯಾಮಿಲಿ ಓಯ್ ಎಂಬ ತೆಲುಗಿನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ರೀ ಎಂಟ್ರಿ ಪಡೆದುಕೊಂಡ್ರು. ಆದ್ರೆ ಆ ಸಿನಿಮಾ ಮಾತ್ರ ಅಷ್ಟಾಗಿ ಸದ್ದು ಮಾಡಲೇ ಇಲ್ಲ, ಇವರ ನಟನೆಯನ್ನ ಜನ ಸ್ವೀಕಾರ ಮಾಡಲೇ ಇಲ್ಲ. ಆದ್ರೆ ಸಿನಿಮಾ ಗೆಲ್ಲದೇ ಇದ್ರು ತನ್ನ ಛಲ ಬಿಡದೆ ತಮಿಳು ಮತ್ತು ಮಲಯಾಳಂನಲ್ಲಿ ಒಂದೊಂದು ಸಿನಿಮಾ ಮಾಡಿದ್ರು ಶ್ಯಾಮಿಲಿ. ಆದ್ರೆ ಈ ಸಿನಿಮಾ ಕೂಡ ಯಾವಾಗ ಬಂದು ಹೋಯಿತು ಅನ್ನೋದೇ ಯಾರಿಗೂ ಗೊತ್ತಾಗಲೇ ಇಲ್ಲ. ಇದೇ ವೇಳೆ ಕನ್ನಡದಲ್ಲಿ ಶಿವಣ್ಣ ಜೊತೆ ತಂಗಿಯಾಗಿ ನಟಿಸೋ ಆಫರ್ ಬೇಬಿ ಶ್ಯಾಮಿಲಿಗೆ ಬಂತು. ಆದ್ರೆ ಇವರು ನಾನು ಮಾಡಲ್ಲ ಅಂತ ಹೇಳಿಬಿಟ್ರು. ಯಾಕೆ ಶಿವಣ್ಣ ಜೊತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಕ್ಕೆ ಡೇಟ್ಸ್ ಪ್ರಾಬ್ಲಮ್ ಅಂದ್ರು. ಆದ್ರೆ ಈ ನಟಿ ಮಾಡ್ತಾ ಇದ್ದಿದ್ದು ಒಂದೇ ಸಿನಿಮಾ, ಹೀಗಿರುವಾಗ ಡೇಟ್ಸ್ ಪ್ರಾಬ್ಲಮ್ ಹೇಗಾಗುತ್ತೆ ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ನಟಿ ಬೇಬಿ ಶ್ಯಾಮಿಲಿ ಬಗ್ಗೆ ಇಂಡಸ್ಟ್ರಿಯಲ್ಲಿ ಕೆಲವು ಮಾತುಗಳು ಕೇಳಿ ಬರುತ್ತಿವೆ. ಶೂಟಿಂಗ್ಗೆ ಸರಿಯಾಗಿ ಟೈಮ್ಗೆ ಬರೋಲ್ಲ, ಶೂಟಿಂಗ್ ಸೆಟ್ನಲ್ಲಿ ಕೋಪ ಮಾಡಿಕೊಳ್ಳೋದು, ಇವೆಲ್ಲ ಸುದ್ದಿಗಳಿಂದ ನಟಿ ಬೇಬಿ ಶ್ಯಾಮಿಲಿಗೆ ಯಾರೂ ಕೂಡ ಸಿನಿಮಾ ಅವಕಾಶ ಕೊಡ್ತಾ ಇಲ್ವಂತೆ. ಏನೇ ಆದ್ರೂ ಶಿವಣ್ಣ ಜೊತೆ ಸಿನಿಮಾ ಮಾಡ್ತಾ ಇದ್ದಿದ್ರೆ ಶ್ಯಾಮಿಲಿಗೆ ದೊಡ್ಡ ಬ್ರೇಕ್ ಸಿಗ್ತಾ ಇತ್ತು. ಯಾಕಂದ್ರೆ ನಮ್ಮ ಕನ್ನಡದ ಜನತೆ ಇವರನ್ನ ಮತ್ತೆ ತೆರೆ ಮೇಲೆ ನೋಡಲು ಇಷ್ಟಪಡ್ತಿದ್ರು. ನಟಿ ಬೇಬಿ ಶ್ಯಾಮಿಲಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.